ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಮಹಿಳೆಯೊಬ್ಬರು ತನ್ನಿಬ್ಬರು ಮಕ್ಕಳು ಪದವೀಧರರಾಗಿದ್ದರು. ಅವರ ಅನಾರೋಗ್ಯ ಅಂಗವಿಕಲತೆಯಲ್ಲಿ ಅನಾಥ ಸ್ಥಿತಿಯಲ್ಲಿ ಬೀದಿ ಪಾಲಾಗಿರುವ ಕರುಣಾಜನಕ ಸಂಗತಿ ಬೆಳಕಿಗೆ ಬಂದಿದೆ. ಕಾರವಾರ ತಾಲೂಕಿನ ಕೋಠಾರದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದ ಪದ್ಮಾನಾಯ್ಕಿ ಎನ್ನುವವರೇ ದಯನೀಯ ಸ್ಥಿತಿಯಲ್ಲಿರುವ ಶಿಕ್ಷಕಿಯಾಗಿದ್ದಾರೆ. ಕೋಠಾರ ಶಾಲೆಯ ಶಿಕ್ಷಕಿ ಪದ್ಮಾನಾಯ್ಕ ಅವರ ಬಳಿ ಶಿಕ್ಷಣ ಪಡೆದಿದ್ದ ಸುಗಂಧ ಎನ್ನುವ ಮಹಿಳೆ ಕಾರವಾರದ ಗಣೇಶ ಮಂದಿರದ ಪಕ್ಕದಲ್ಲಿ ದಯನೀಯ ಸ್ಥಿತಿಯಲ್ಲಿ ಮಲಗಿಕೊಂಡಿದ್ದ ಪದ್ಮಾನಾಯ್ಕರನ್ನ ಗುರುತಿಸಿ ಇವರ ಕುಟುಂಬಕ್ಕೆ ನೆರವು ನೀಡುವ ಉದ್ದೇಶದಿಂದ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವನಾಯ್ಕರ ಗಮನಕ್ಕೆ ತಂದಿದ್ದಾರೆ. ಶಿಕ್ಷಕಿಯ ದುರವಸ್ಥೆ ಬಗ್ಗೆ ಮಾಹಿತಿ ಪಡೆದ ಮಾಧವನಾಯ್ಕ, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ರಾಮಾನಾಯ್ಕ, ಸೂರಜ್ ಕುರ್ಮಕರ್ ಗಣೇಶ ಮಂದಿರದ ಬಳಿ ಆಗಮಿಸಿ ಈ ಶಿಕ್ಷಕಿಯನ್ನ ಮಾತನಾಡಿಸಿ ಮಾಹಿತಿ ಪಡೆಯಲು ಪ್ರಯತ್ನಿಸಿದ್ದಾರೆ. ಬೀದಿಪಾಲಾಗಿರುವ ಈ ಶಿಕ್ಷಕಿಯ ಓರ್ವ ಪುತ್ರ ಬಿಕಾಂ ಪದವೀಧರ ಹಾಗೂ ಇನ್ನೋರ್ವ ಪುತ್ರ ಬಿಎಸ್ಸಿ ಶಿಕ್ಷಣ ಪಡೆದಿದ್ರು. ಓರ್ವನಂತೂ ಕುತ್ತಿಗೆ ತೀರಾ ಬಾಗಿ ದೈಹಿಕ ನ್ಯೂನತೆಯಿಂದ ಬಳಲುತ್ತಿದ್ರೆ ಇನ್ನೋರ್ವ ಪುತ್ರ ಕೂಡ ಅಸ್ವಸ್ಥ ಸ್ಥಿತಿಯಲ್ಲಿ ಕಂಡುಬಂದಿದ್ದಾರೆ. ಶಿಕ್ಷಕಿ ಪದ್ಮಾನಾಯ್ಕ ಕುಮಟಾ ಅಘನಾಶಿನಿ ಬಳಿಯವರು ಎಂದು ಗಣೇಶ ದೇವಸ್ಥಾನದ ಬಳಿ ತರಕಾರಿ ಮಾರಾಟ ಮಾಡುವ ಮಹಿಳೆಯರು ತಿಳಿಸಿದ್ದಾರೆ. ಪದ್ಮಾನಾಯ್ಕರ ಪತಿ ಕೂಡ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದು ನಿಧನರಾಗಿದ್ದಾರಂತೆ. ಮಾಧವ ನಾಯಕ್ ಶಿಕ್ಷಕಿ ಪದ್ಮಾರಿಗೆ ಹಾಗೂ ಅವರ ಪುತ್ರರಿಬ್ಬರಿಗೆ ಚಿಕಿತ್ಸೆ ಮತ್ತಿತರ ನೆರವು ನೀಡೋದಾಗಿ ಪರಿಪರಿಯಾಗಿ ಹೇಳಿದ್ರು, ನೆರವು ಒಲ್ಲೆ ಎಂದು ಶಿಕ್ಷಕಿ ಪದ್ಮಾನಾಯ್ಕ ಅಲ್ಲಿಂದ ತೆರಳಿದ್ದಾರೆ. ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿದ ಮಾಧವ ನಾಯಕ್, ಸಂಬಂಧಪಟ್ಟ ಅಧಿಕಾರಿಗಳು ಶಿಕ್ಷಕಿ ಪದ್ಮಾನಾಯ್ಕ ಅವರು ಮತ್ತು ಅವರ ಮಕ್ಕಳಿಗೆ ಮಾನಸಿಕ ಅಸ್ವಸ್ಥರ ಕೇಂದ್ರಕ್ಕೆ ದಾಖಲಿಸಿ ಸೂಕ್ತ ಚಿಕಿತ್ಸೆ ದೊರಕಿಸಿಕೊಡಬೇಕು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆಗಳಿಂದ ಇಂಥವರಿಗೆ ನೆರವು ದೊರಕಬೇಕು. ಇವರು ಶಿಕ್ಷಕರಾಗಿದ್ದ ಕಾರಣಕ್ಕೆ ಹಾಗೂ ಇವರ ಪತಿಯು ಶಿಕ್ಷಣ ಇಲಾಖೆಯಲ್ಲಿದ್ದ ಕಾರಣಕ್ಕೆ ಇವರಿಗೆ ಪೆನ್ಷನ್ ಏಕೆ ಬರುತ್ತಿಲ್ಲ ಎಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಮಾಧವ ನಾಯಕ್ ಆಗ್ರಹಿಸಿದ್ದಾರೆ. ಪದ್ಮಾ ಅವರ ವಿದ್ಯಾರ್ಥಿ ಸುಗಂಧ ಮಾತನಾಡಿ, ನಾಲ್ಕನೇ ತರಗತಿಯಲ್ಲಿದ್ದಾಗ ಕೋಠಾರದಲ್ಲಿ ಇದ್ದಾಗ ಇವರೇ ಶಿಕ್ಷಕರಾಗಿದ್ದರು. ಇಂದು ಇವರ ಪರಿಸ್ಥಿತಿ ನೋಡಿ ದುಃಖವಾಗಿ ನೆರವು ನೀಡುವಂತೆ ಮಾಧವ ನಾಯಕ್ ಅವರಿಗೆ ಕೋರಿತೆ ಎಂದರು. ಈಗ ಪದ್ಮಾ ಟೀಚರ್ ಅಂತ ಹೇಳಿ ಒಬ್ಬರು ಈಗ ದೇವಸ್ಥಾನದ ಪಕ್ಕದಲ್ಲಿ ಈಗ ಫುಟ್ಪಾತ್ನಲ್ಲಿ ಮಲ್ಕೊಂಡಿದ್ರು. ಅದು ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಒಬ್ಬರು ಇಲ್ಲಿ ಮಾದಾಳಿಯಲ್ಲೇ ಕಲಿತವರು ಸುಗಂಧ ಅಂಥೇಳಿ, ಸುಗಂಧ ಅಂತೇಳಿ ಅವರಿಗೆ ಕಲಿಸಿದಂಥವ್ರು ಪದ್ಮಾ ಟೀಚರು. ನಮ್ಮ ಟೀಚರ್ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳ್ಕೊಂಡು ನಮ್ಮ ಕರ್ಕೊಂಡ್ಬಂದು ನೋಡಿದಾಗ ಭಾಳ ದಯನೀಯವಾದ ಪರಿಸ್ಥಿತಿ. ಯಾಕಂದರೆ ಅವರು ಗೌರ್ಮೆಂಟ್ ಟೀಚರು, ಕನ್ನಡ ಶಾಲಾ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಅವರ ಪತಿ ಸಹಿತ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ಅವರೇನಾಗಿದೆ ಡೆತ್ ಆಗಿದೆ. ಇಬ್ಬರು ಮಕ್ಕಳಿದ್ದಾರೆ, ಒಬ್ಬ ಬಿಕಾಮ್ ಗ್ರ್ಯಾಜುಯೇಟು, ಒಬ್ಬ ಬಿಎಸ್ಸಿ ಗ್ರ್ಯಾಜುಯೇಟು, ಇಬ್ಬರು ಮಕ್ಕಳು ವಿದ್ಯಾವಂತರಿದ್ದಾರೆ. ಆದರೆ ಅವ್ರ ಪರಿಸ್ಥಿತಿ ನೋಡಿದ್ರೆ ಅಂಗವೈಕಲ್ಯಕ್ಕೆ ಒಳಗಾಗಿದ್ದಾರೆ. ಇವಳು ಮಾನಸಿಕವಾಗಿ ಒಂದು ಮಾನಸಿಕ ಒಂದು ಇದರಲ್ಲಿ ಕುತ್ತಾಗಿದ್ದಾಳೆ. ಹಾಗಾಗಿ ಇವಳು ಏನೇನೋ ಮಾತಾಡ್ತಾ ಇದ್ದಾಳೆ, ಅಲ್ಲಲ್ಲಿ ಫುಟ್ಪಾತ್ನಲ್ಲಿ ಮಲ್ಕೊಂಡು ದಿವಸ ಕಳೀತಾ ಇದ್ದಾರೆ. ಅದನ್ನು ನೋಡಲಿಕ್ಕಾಗದೆ ತನಗೆ ಕಲಿಸಿದಂಥ ಟೀಚರು ಇಲ್ಲಿ ರಸ್ತೆ ಮೇಲೆ ಬಿದ್ದಿದ್ದಾರಲ್ಲ ಅಂತೇಳಿ ನನಗೆ ಕರ್ಕೊಂಡ್ಬಂದು ನೋಡಿದರು. ನೋಡಿದಾಗ ಅವರು ಹಂಗೆಲ್ಲ ಎಲ್ಲ ಕೇಳಿದಾಗ ಅವರು ತನ್ನ ಗೌರ್ಮೆಂಟ್ ಟೀಚರ್ ಇದೆ ಎಲ್ಲ ಹಿಂದಿನ ಒಂದು ಸ್ಟೋರಿ ಹೇಳಿದ ಕೂಡಲೇ ನಮಗೆ ಭಾಳ ಮರುಕು ಆಯಿತು. ಆದರೆ ನಮ್ಮ ಪ್ರಶ್ನೆ ಇಷ್ಟೇ, ಈ ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ, ಅಂಗವಿಕಲರಿಗೆ ನೋಡುವಂಥ ಇಲಾಖೆಗಳಿದ್ದಾವೆ, ಇವೆಲ್ಲ ಇಲಾಖೆಗಳಿದ್ದೂ ಸಹಿತ ಪಕ್ಕದಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ, ಇಲ್ಲಿ ಇದು ಒಂದು ಇಲ್ಲಿ ನ್ಯಾಯಾಲಯ ಇದೆ, ಮತ್ತು ಮಾನಸಿಕ ಅಸ್ವಸ್ಥರನ್ನು ಇದಕ್ಕೆ ಚಿಕಿತ್ಸೆಗೆ ಒಳಪಡಿಸಬೇಕು ಅಂತ ಹೇಳಿ ಆಗಾಗ ಒಂದು ಸರ್ಕಾರ ಮತ್ತು ನ್ಯಾಯಾಲಯಗಳು ಸಹಿತ ಏನು ಅಭಿಯಾನ ಮಾಡ್ತವೆ. ಆದರೆ ಇದು ಎಲ್ಲ ಯಾತಕ್ಕೆ ಕಾಟಾಚಾರದ ಅಭಿಯಾನ ಯಾತಕ್ಕೆ ಇಂಥ ಪ್ರಾಕ್ಟಿಕಲ್ ಆಗಿ ಬಂದು ಇಂಥ ಪರಿಸ್ಥಿತಿಯಲ್ಲಿ ನೋಡಿ ಅವರಿಗೆ ಏನಾದರೂ ಒಂದು ಚಿಕಿತ್ಸೆಗೆ ಒಳಪಡಿಸೋದಾಗಲಿ, ಅವರಿಗೆ ನ್ಯಾಯ ಒದಗಿಸ್ಕೊಡೋಂಥದ್ದು ಆಗಬೇಕು. ಅವಳು ಇಬ್ಬರು ಮಕ್ಕಳು ಸಹಿತ ವಿದ್ಯಾವಂತರಿದ್ದಾರೆ, ಅವಳು ಟೀಚರ್ ಇದ್ದಾಳೆ. ಈಗ ಏನಾಗಿದೆ ಅಂತ ಹೇಳಿ ತಿಳ್ಕೊಂಡು ಅದಕ್ಕೆ ಅವಳಿಗೇನು ಸಿಗಬೇಕಾದಂಥ ಸವಲತ್ತು ಮತ್ತು ಅವ್ರಿಗೆ ಏನಾದರೂ ಚಿಕಿತ್ಸೆ ಬೇಕು ಅಂತ ಹೇಳುವಂಥದ್ದು ಚಿಕಿತ್ಸೆಗೆ ಒಳಪಡಿಸುವಂಥ ಕಾರ್ಯ ಇಲಾಖೆಯಿಂದ ಆಗಬೇಕು. ನಾವು ಬಂದು ಅವರಿಗೆ ಹೇಳಿದ್ರು ಸಹಿತ ನಾವು ಚಿಕಿತ್ಸೆಗೆ ಒಳಪಡಿಸ್ತೀವಿ ಅಂತ ಹೇಳಿದ್ರು ಸಹಿತ ಅವರು ತಮ್ಮ ಗಂಟು ಮುಖ ಎಲ್ಲ ಕಿತ್ಕೊಂಡು ನಾವು ಬೇರೆ ಕಡೆ ಅಲ್ಲಿ ಹೋದರು.
ನಾವು ಅನಿವಾರ್ಯ ಪರಿಸ್ಥಿತಿ ಆಗಿದೆ, ನಮಗೆ ಅಧಿಕಾರ ಇಲ್ಲ ಅವರಿಗೆ ಹೋಗಲಿಕ್ಕೆ. ಆದರೆ ಅದೇ ಒಬ್ಬ ನಾವು ಸಾರ್ವಜನಿಕರಾಗಿ ಮಾನವೀಯತೆ ಹಿನ್ನೆಲೆ ನಾವು ಮಾಡಬೇಕಾದಂಥ ಕೆಲಸ ಮಾಡ್ಬೋದು, ಆದರೆ ಇದು ಅಧಿಕಾರ ಇದ್ದಂಥವ್ರು ಮಾಡಬೇಕಾದ ಕೆಲಸ. ಆದ್ದರಿಂದ ಇವರಿಗೆ ಮಾನಸಿಕ ಅಸ್ವಸ್ಥ ಕೇಂದ್ರಕ್ಕೆ ದಾಖಲಿಸಬೇಕು, ಅವರಿಗೆ ಸಿಗಬೇಕಾದಂಥ ಸವಲತ್ತು ಸಿಗುವಂತೆ ಇಲಾಖೆ ಏನು ಮಾಡಬೇಕು. ಗೋಕರ್ಣ ಕೋಟಿ ತೀರ್ಥಕ್ಕೆ ಕಳೆದ ಹಲವು ದಿನಗಳಿಂದ ಪ್ರವಾಸಕ್ಕೆ ಬರುವ ಶಾಲಾ ಮಕ್ಕಳು ಸ್ನಾನಕ್ಕೆ ತೆರಳುತ್ತಿದ್ದು, ಕೋಟಿ ತೀರ್ಥದಲ್ಲಿನ ನೀರಿನ ಅಪಾಯ ಇತರ ಮಾಹಿತಿ ನೀಡಲು ಭದ್ರತಾ ಸಿಬ್ಬಂದಿ ಅಥವಾ ಜೀವರಕ್ಷಕ ಸಿಬ್ಬಂದಿಯನ್ನ ನೇಮಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸುತ್ತಿದ್ದಾರೆ. ಈ ಹಿಂದೆ ಗ್ರಾಮ ಪಂಚಾಯತ್ ಎಲ್ಲೆಂದರಲ್ಲಿ ಕಸ ಎಸೆಯದಂತೆ ಹಾಗೂ ನೀರಿನಲ್ಲಿ ಇಳಿಯದಂತೆ ಸೂಚನೆ ನೀಡಲು ಭದ್ರತಾ ಸಿಬ್ಬಂದಿಯನ್ನ ನೇಮಿಸಿತ್ತು. ನಂತರ ಏಕಾಏಕಿ ತೆಗೆದುಹಾಕಿದೆ. ಅಲ್ಲದೆ ಈ ಸಿಬ್ಬಂದಿಗೆ 2 ತಿಂಗಳ ಸಂಬಳವನ್ನ ನೀಡದೆ ವಜಾಗೊಳಿಸಲಾಗಿದೆ. ಇದರಿಂದ ಹೊಸಬರು ಕೆಲಸಕ್ಕೆ ಬರುತ್ತಿಲ್ಲ ಎನ್ನಲಾಗಿದ್ದು, ಏನಾದರೂ ಅವಘಡ ಸಂಭವಿಸುವ ಮುನ್ನ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಳ್ಳಬೇಕೆನ್ನುವುದು ಸಾರ್ವಜನಿಕರ ಆಗ್ರಹವಾಗಿದೆ. ಶಾಲಾ ಮಕ್ಕಳು ಮುಂಜಾನೆ ಕೋಟಿ ತೀರ್ಥಕ್ಕೆ ಸ್ನಾನಕ್ಕೆ ಬರುತ್ತಿದ್ದು, ಇದಕ್ಕೆ ಪ್ರಮುಖವಾಗಿ ಸಾರ್ವಜನಿಕ ಸ್ನಾನಗೃಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲದಿರೋದೇ ಕಾರಣವಾಗಿದ್ದು, ಈ ಬಗ್ಗೆ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಗ್ರಾಮ ಪಂಚಾಯತ್ ಹೆಚ್ಚಿನ ಸ್ನಾನಗೃಹವನ್ನ ನಿರ್ಮಿಸಿಕೊಡಬೇಕಾಗಿದೆ. ಇಲ್ಲವಾದ್ರೆ ಇಲ್ಲಿಗೆ ಬರುವ ಚಿಕ್ಕ ಮಕ್ಕಳು ಪರಿತಪಿಸುವ ಪರಿಸ್ಥಿತಿ ಮುಂದುವರಿಯಲಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No.1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.